ಸಮಸ್ತ ಬಿಟಿವಿ ವೀಕ್ಷಕರಿಗೂ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು ಕೃಷ್ಣ ಜನ್ಮಾಷ್ಟಮಿ ಕೇಳೋದೇ ಬೇಡ ನಾಡಿನೆಲ್ಲೆಡೆ ಸಿಕ್ಕಾಪಟ್ಟೆ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ನಾನಿವತ್ತು ಒಬ್ಬರು ಮನೇಲಿದ್ದೀನಿ ಅವರು ಸೂಪರ್ ಸ್ಟಾರ್ ಅಂತ ಹೇಳಲ್ಲ ಯಾಕಂದರೆ ಇಷ್ಟು ದಿನ ನಾನು ಸೂಪರ್ ಸ್ಟಾರ್ಗಳ ಮನೇಲಿ ಇದ್ದೆ ಸೊ ಇವತ್ತು ಬಿ ಜೆ ಪಿ ಶಾಸಕ ಉದಯ್ ಗರುಡಾಚಾರ್ ಮನೇಲಿದ್ದೀನಿ ಸೊ ಅವ್ರ ಮನೆ ಅಂತೂ ಕೇಳೋದೇ ಬೇಡ ಕೃಷ್ಣನೇ ದರಗಿಳಿದು ಬಂದಂತಿದೆ ಅಷ್ಟರ ಮಟ್ಟಿಗೆ ಇದೆ ಸ್ವರ್ಗನೇ ನೋಡ್ದಂಗೆ ಆಗುತ್ತೆ ಸೊ ನನ್ನ ಜೊತೆ ಶಾಸಕರು ಇದ್ದಾರೆ ಅವ್ರ ಹತ್ರನೇ ಕೇಳೋಣ ಅವ್ರನ್ನ ಮಾತಾಡ್ಸೋಣ ಸರ್ ಫಸ್ಟಿಗೆ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯ ತಮ್ಮೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಸಮಸ್ತ ಭಾರತ ದೇಶ ಹಾಗೂ ವಿಶ್ವದ ಪೂರ್ತಿ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿ ಹಾರ್ದಿಕ ಶುಭಾಶಯಗಳು ಎಸ್ ಸರ್ ನಿಮ್ಮನೆ ನೋಡ್ತಾ ಇದ್ದರೆ ಒಂಥರ ಸ್ವರ್ಗನೇ ನೋಡಿದಂಗೆ ಆಗುತ್ತೆ ಕೃಷ್ಣನೇ ದರಗಿಳಿದು ಬಂದಂಗೆ ಇದೆ ಅಷ್ಟು ಚೆನ್ನಾಗಿದೆ ಅಷ್ಟು ಸುಂದರವಾಗಿ ಜೋಡಿಸಿದ್ದೀರ ಕೃಷ್ಣನ ಒಂದು ಹುಟ್ಟಿದ್ರಿಂದ ಹಿಡಿದು ಲಾಸ್ಟಿಗೆ ಗೀತೋಪದೇಶ ತನಕನೂ ಇದೆ ಸೊ ಫಸ್ಟಿಗೆ ಏನು ಹೇಳ್ತೀರಾ ಸರ್ ಏನಿಲ್ಲ ಇದು ನನ್ನ ಶ್ರೀಮತಿ ಮಾಡಿದ್ದಿದ್ದಲ್ಲ ಸೋ ನಮ್ಮಲ್ಲಿ ಕೃಷ್ಣ ದೇವರು ಅಂತ ಹೇಳಿದ್ರೆ ನಮ್ಮ ಕುಲದೇವರು ಆಯಿತಾ ಸೊ ಹೀಗಾಗಿ ಕೃಷ್ಣ ಜನ್ಮಾಷ್ಟಮಿ ನಾವು ಭಾಳ ಅದ್ಧೂರಿಯಾಗಿ ನಾವು ಆಚರಿಸ್ತೀವಿ ಸೊ ಈ ಸಲ ಎಲ್ಲ ಕಡೆ ನಮ್ಮ ಬಹಳ ಸ್ನೇಹಿತರಾದ ಒಬ್ಬರು ಕೋಮಲಾ ಮೇಡಮ್ ಅಂತಿದ್ದಾರೆ ಅವರೇನು ಹೇಳಿದರು ಅಂದರೆ ಈ ಸಲ ನಮ್ಮ ಕೃಷ್ಣನ್ನ ನಾನು ಜೋಡಿಸ್ತೀನಿ ಚೆನ್ನಾಗಿ ಮಾಡ್ತೀನಿ ಕೂರಿಸ್ತೀನಿ ಒಳ್ಳೆ ಬೊಂಬೆಗಳನ್ನೆಲ್ಲ ಕೂರಿಸ್ತೀನಿ ಅಂತ ಹೇಳಿದ್ರು ಸೊ ಹಾಗಾಗಿ ಕೋಮಲಾ ಅವರು ಮತ್ತು ನಮ್ಮ ಶ್ರೀಮತಿಯವರು ಮೇದಿನಿಯವರು ಇವರೆಲ್ಲರೂ ಬಂದು ಇದನ್ನೆಲ್ಲ ಭಾಳ ಸೊಗಸಾಗಿ ಮಾಡಿದ್ದಾರೆ ಒಂಥರ ನೋಡ್ತಾ ಇತ್ತು ಅಂದರೆ ಕೃಷ್ಣನ ಎಲ್ಲ ಅವತಾರಗಳು ಇಲ್ಲಿ ಕಾಣಿಸ್ತಾ ಇದೆ ಹೀಗಾಗಿ ಬಹಳ ಸೊಗಸಾಗಿ ಮಾಡಿದ್ದಾರೆ ಅವರೆಲ್ಲರಿಗೂ ನಾನು ಧನ್ಯವಾದಗಳು ಅರ್ಪಿಸ್ತೀನಿ ಸರ್ ಎಷ್ಟು ವರ್ಷದಿಂದ ನಿಮ್ಮ ಮನೆಯಲ್ಲಿ ಈ ಹಬ್ಬನ ಆಚರಿಸ್ತಾ ಇದ್ದೀರಾ ಪ್ರತಿ ವರ್ಷಕ್ಕಿಂತ ಇನ್ನೊಂದು ವರ್ಷ ಎಷ್ಟು ಡಿಫ್ರೆಂಟ್ ಆಗಿರುತ್ತೆ ಈ ಸರಿನ ನೋಡ್ಬೋದು ನಾವು ಕೃಷ್ಣನ ಇಪ್ಪತ್ತಾರು ಅವತಾರಗಳು ಕಾಣಿಸ್ತಾ ಇದೆ ಸೊ ವರ್ಷ ವರ್ಷಕ್ಕೆ ಹೇಗೆ ಚೇಂಜ್ ಆಗುತ್ತೆ ಅಂತ ಅಲ್ಲ ಚೇಂಜ್ ಮಾಡ್ತಾ ಇದ್ದರೆ ತಾನೇ ಅಲ್ವಾ ಯಾವಾಗಲೂ ಒಂದೇ ಥರ ಇಡ್ತು ಅಂದರೆ ಒಂಥರ ಮೊನಾಟನಸ್ ಆಗಿಬಿಡುತ್ತೆ ಸೊ ಆ ದೃಷ್ಟಿಯಿಂದ ಪ್ರತಿ ವರ್ಷ ಒಂದೊಂದು ಥರ ಒಂದೊಂದು ಏನು ಹೇಳ್ತೀರಿ ಒಂದೊಂದು ಥೀಮ್ ಆ ಥೀಮ್ ಪ್ರಕಾರ ನಾವು ಕೃಷ್ಣನ ಕೂರಿಸ್ತೀವಿ ನಮ್ಮ ಮನೆಯಲ್ಲಿ ಏನಂತ ಹೇಳಿದ್ರೆ ಇದು ನಮ್ಮ ನಮ್ಮ ಜನಾಂಗದವರು ಅಂದರೆ ನಾವು ಅಯ್ಯಂಗಾರರು ಸೊ ಹೀಗಾಗಿ ಈ ಜನಾಂಗದವ್ರು ಇದ್ದಾಗ ನಮ್ಮಲ್ಲಿ ಕೃಷ್ಣ ಜನ್ಮಾಷ್ಟಮಿ ಅಂದರೆ ಅದು ಎಲ್ಲದಕ್ಕಿಂತ ದೊಡ್ಡ ಹಬ್ಬ ಅದು ಸೊ ಭಾಳ ಚೆನ್ನಾಗಿ ಅಧೂರಿಯಾಗಿ ಆಚರಿಸ್ತೀವಿ ಪ್ರತಿ ವರ್ಷನೂ ಇದೆ ಎಷ್ಟು ವರ್ಷದಿಂದ ನಿಮಗೂ ಗೊತ್ತಿರೋಂಗೆ ನೀವು ಚಿಕ್ಕಲ್ಲಿಂದ ಎಷ್ಟು ವರ್ಷ ಆಗಿರ್ಬೋದು ಸರ್ ನನ್ನ ಬಹಳ ಚಿಕ್ಕ ವಯಸ್ಸಿಂದಾನು ಇದನ್ನು ಆಚರಿಸ್ಕೊಂಡೇ ಬಂದಿದ್ದೀವಿ ಸೊ ಹೀಗಾಗಿ ಈಗ ನಮ್ಮ ಮಕ್ಕಳೆಲ್ಲ ದೊಡ್ಡವರಾಗಿದ್ದಾರೆ ಚಿಕ್ಕ ಚಿಕ್ಕವರು ಇದ್ದಾರೆ ಎಲ್ಲರೂ ಇದ್ದಾರೆ ಸೊ ಅವ್ರಿಗೂ ಇದೆಲ್ಲ ಗೊತ್ತಾಗಬೇಕಲ್ಲ ಯಾಕೆಂದರೆ ಮುಂದಿನ ಪೀಳಿಗೆ ಏನಿದೆ ಇದನ್ನು ಇದೇ ರೀತಿ ಮಾಡ್ಕೊಂಡು ಹೋಗಬೇಕು ಅಲ್ವಾ ಪ್ರತಿ ವರ್ಷವೂ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸ್ಕೊಂಡೇ ಹೋಗಬೇಕು ಇನ್ನೂ ಅಧೂರಿಯಾಗಿ ಆಚರಿಸ್ಬೇಕು ಅಂತ ನಮ್ಮೆಲ್ಲರಿಗೂ ಆಸೆ ಎಸ್ ಸರ್ ಇಷ್ಟು ವರ್ಷದಲ್ಲಿ ನಿಮಗೆ ಮೆಮೊರಬಲ್ ಕೃಷ್ಣ ಜನ್ಮಾಷ್ಟಮಿ ಅಂದರೆ ಯಾವ ವರ್ಷ ಇರ್ಬೋದು ಸರ್ ನಿಮ್ಮ ಚಿಕ್ಕ ವಯಸ್ಸಿಂದ ಹಿಡಿದು ಇಲ್ಲಿಯವರೆಗೂ ಸರ್ ನಂಗೆ ಆ ವರ್ಷ ನಂಗೆ ತುಂಬ ಇಷ್ಟವಾಗಿರೋ ಕೃಷ್ಣ ಜನ್ಮಾಷ್ಟಮಿ ಹಬ್ಬ ನಾನು ಸೆಲೆಬ್ರೇಟ್ ಮಾಡಿದೆ ಅಂತ ಅಲ್ಲ ನಮ್ಮಲ್ಲಿ ಏನಾಯಿತು ನನಗೆ ಸುಮಾರೊಂದು ಹದಿಮೂರು ಹದಿನಾಲ್ಕು ವರ್ಷ ಆಗಿರ್ಬೋದು ನಮ್ಮ ತಂದೆಯವರಾಗ ಇದು ನೀನು ಎಸ್ ಪಿ ಶಿವಮೊಗ್ಗ ಆಗಿದ್ರು ಸೊ ಆ ದಿನದಲ್ಲಿ ಆ ಜ ನೈನ್ಟೀನ್ ಸೆವೆಂಟಿ ಏಯ್ಟ್ ಇರಬೇಕು ಸಮಥಿಂಗ್ ದಟ್ ಓಕೆ ಸೊ ಆ ಒಂದು ದಿನಗಳಲ್ಲಿ ನಮ್ಮ ತಂದೆಯವರಲ್ಲಿ ಇದ್ದಾಗ ಇದು ಏನು ಎಸ್ ಪಿ ಆಗಿದ್ರು ಆವಾಗ ನಮ್ಮ ಶಿವಮೊಗ್ಗ ಎಸ್ ಪಿ ಮನೆ ಭಾಳ ಅದ್ಧೂರಿಯಾಗಿತ್ತು ಭಾಳ ಅದ್ಧೂರಿಯಾಗಿತ್ತು ಸೊ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತನೇ ವರ್ಷ ಅದು ಸೊ ಹೀಗಾಗಿ ಚಿಕ್ಕ ವಯಸ್ಸಿನಲ್ಲಿ ಇದನ್ನೆಲ್ಲ ನೋಡಿದ್ವಿ ಅದು ಭಾಳ ಚೆನ್ನಾಗಿತ್ತು ಅದು ಬಿಟ್ಟರೆ ಈ ವರ್ಷ ಭಾಳ ಅದ್ಧೂರಿಯಾಗೆ ನಮ್ಮ ಎಲ್ಲ ಹುಡುಗರು ಎಲ್ಲರೂ ಸೇರಿಕೊಂಡು ನಮ್ಮ ಶ್ರೀಮತಿಯ ನೇತೃತ್ವದಲ್ಲಿ ಎಲ್ಲವನ್ನು ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಖುಷಿಪಟ್ಟರು ನೀವು ಖುಷಿಪಟ್ಟಿದ್ದೀರಿ ಸರ್ ಇವತ್ತು ಹಬ್ಬ ಅಲ್ಲ ಸರ್ ಇಷ್ಟು ದಿನ ರಾಜಕೀಯ ಅದು ಇದು ಅಂತೆಲ್ಲ ಒಂದಷ್ಟು ಇರ್ತಿತ್ತು ಬಟ್ ಇವತ್ತು ಹಬ್ಬ ಸೊ ಇವತ್ತು ಹಬ್ಬದಲ್ಲಿ ಒಂದು ನಾನು ಮೂರು ಕ್ವಶನ್ ಕೇಳ್ತೀನಿ ಪಟಪಟ ಅಂತ ಆನ್ಸರ್ ಹೇಳಬೇಕು ಸರ್ ಕೃಷ್ಣ ಅಂದರೆ ಏನು ನೆನಪಾಗುತ್ತೆ ಸರ್ ಕೃಷ್ಣ ಅಂದರೆ ಕೃಷ್ಣ ಅಂದರೆ ಕೃಷ್ಣ ಲೀಲೆಗಳು ಜ್ಞಾಪಕ ಬರ್ತದೆ ಕೃಷ್ಣ ಈಸ್ ವಸುದೈವ ಕುಟುಂಬಂ ವಸುದೇವ ಸುಖಂದೇವಂ ಕಂಸಚಾನೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ ಅಂತ ಹೇಳ್ತಾರೆ ಸೊ ಕೃಷ್ಣ ಅಂದರೆ ಪರಮಾಚಾರ್ಯರವರು ಸೊ ಕೃಷ್ಣನ ಪೂಜೆ ಮಾಡೋದು ನಂಗೆ ಬಹಳ ಎಲ್ರಿಗೂ ಒಂದು ಸಂಭ್ರಮ ಎಸ್ ಸರ್ ಕೃಷ್ಣಂಗೆ ನಾನಾ ಹೆಸರುಗಳಿಂದ ಕರೀತಾರೆ ನೀವು ಒಂದು ಐದು ಹೆಸರು ಹೇಳೋದಾರೆ ಕೃಷ್ಣ ಹೆಸರುಗಳು ಕೃಷ್ಣ ಕೇಶವ ಮಾಧವ ಗೋಪಾಲ ಆಮೇಲೆ ವೇಣುಗೋಪಾಲ ಇನ್ನೊಂದು ಕೇಳ್ತೀನಿ ಸರ್ ಲಾಸ್ಟ್ ಕ್ವಶನ್ ಕೃಷ್ಣ ರಾಧನೆ ಯಾಕೆ ಮದುವೆ ಆಗಿಲ್ಲ ಅಂತ ಅಮ್ಮ ಅಷ್ಟೊಂದ ಡೀಟೆಲ್ಲ ನಾವು ಹೋಗಿಲ್ಲ ಇಲ್ಲ ಇದೆಲ್ಲ ಇದು ಒಂಥರ ನೋಡಬೇಕಿದು ಏನು ಅಂತ ವಿಷಯ ಇಷ್ಟೊಂದು ಡೀಪಾಗಿ ನಾನು ಕೃಷ್ಣ ಲೀಲೆಯಲ್ಲಿ ನೋಡಿಲ್ಲ ಆದರೆ ಕೃಷ್ಣ ಅಂತ ಹೇಳಿದ್ರೆ ನಾವು ಕೇಳಿದ್ದು ನಮ್ಮ ಅಜ್ಜಿ ಎಲ್ಲ ಹೇಳ್ದೋ ಹೇಳೋವಾಗ ನಮ್ಮ ತಂದೆ ತಾಯಿಯೆಲ್ಲ ಮಾತಾಡೋವಾಗಲೂ ಹೇಳೋರು ಹದಿನಾರು ಸಾವಿರ ಹೆಂಡತಿಯರಿದ್ದರು ಹೇಳ್ಬಿಟ್ಟು ಆ ಕೃಷ್ಣನಿಗೆ ಹದಿನಾರು ಸಾವಿರ ನಮಗೆ ಒಂದು ಹೆಂಡತಿ ಇಟ್ಕೊಳ್ಳೋದೇ ಕಷ್ಟ ಆಗಿದೆ ಹದಿನಾರು ಸಾವಿರ ಹೆಂಡತಿಯರು ಅಂದರೆ ಆ ಪುರುಷೋತ್ತಮನಿಗೆ ಇಲ್ಲಿಂದಾನೇ ನಮನವನ್ನು ಸಲ್ಲಿಸಬೇಕು ಸರ್ ಕೃಷ್ಣ ಜನ್ಮಾಷ್ಟಮಿ ಥರ ಇದೇ ಥರ ಯಾವ್ಯಾವ ಹಬ್ಬನ ನಿಮ್ಮನೇಲಿ ಸೆಲೆಬ್ರೇಟ್ ಮಾಡ್ತಾರೆ ದೀಪಾವಳಿ ಮಾಡ್ತೀವಿ ಉಗಾದಿ ಮಾಡ್ತೀವಿ ದಸರಾ ಜೋರಾಗಿರ್ತದೆ ಆಮೇಲೆ ಸಂಕ್ರಾಂತಿ ಚೆನ್ನಾಗಿರ್ತದೆ ವರಮಹಾಲಕ್ಷ್ಮಿ ಅದು ಒಂದು ಚೆನ್ನಾಗಿರ್ತದೆ ಸೊ ಎಲ್ಲ ನೋಡಿ ಪ್ರಾಂಪ್ಟ್ ಮಾಡ್ತಾ ಇದ್ದಾರೆ ಹಿಂಗಾಗಿ ಎಲ್ಲ ಹಬ್ಬನೂ ಹಬ್ಬನೇ ಅಲ್ವಾ ಆಚರಿಸೋದು ಸರ್ ನೀವು ಶಾಸಕರು ಸೊ ಒಂದು ರಾಜಕೀಯದ ಆ ವಲಯಲ್ಲೇ ಇರ್ತೀರ ಆ ವಲಯದಲ್ಲೇ ಸೊ ಇವತ್ತು ಹಬ್ಬ ಫ್ಯಾಮಿಲಿ ಜೊತೆ ಟೈಮ್ ಕೊಟ್ಟಿರ ಫೈನಲ್ ಆಗಿ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಬಗ್ಗೆ ಏನು ಹೇಳಿ ಅಲ್ಲ ಕೃಷ್ಣ ಜನ್ಮಾಷ್ಟಮಿ ಅಂದರೆ ನಮ್ಮೆಲ್ಲರಿಗೂ ಬಹಳ ದೊಡ್ಡ ಹಬ್ಬ ಅದು ನಮ್ಮ ಸಮುದಾಯಕ್ಕೆ ಯಾಕಂದರೆ ಬ್ರಾಹ್ಮಣರಲ್ಲಿ ಮೂರು ಪಂಕ್ತಿಯರು ಮೂರು ಇದೆ ಅಂದರೆ ಒಂದು ಸ್ಮಾರ್ತರು ಒಂದು ಮಾಧುವರು ಒಂದು ಅಯ್ಯಂಗಾರರು ಅಂತ ಸೊ ನಮ್ಮಲ್ಲಿ ಅಯ್ಯಂಗಾರರಿಗೆ ಇದು ಭಾಳ ಪ್ರಬುದ್ಧವಾದ ಒಂದು ಸ ಇದು ಏನೊಂದು ಹಬ್ಬ ಒಂದು ಇದೆ ಏನು ಅಂದರೆ ಮಾಧುವರು ಭಾಳ ಚೆನ್ನಾಗಿ ಮಾಡ್ತಾರೆ ಕೃಷ್ಣನ ಜನ್ಮಾಷ್ಟಮಿನ ಸೊ ಇದು ನಮ್ಮಲ್ಲಿ ಜಾಸ್ತಿ ತಿಂಡಿಗಳು ಮಾಡ್ತೀವಿ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಕಾಯ್ತಾ ಇರ್ತಿದ್ವಿ ಈಗ ದೊಡ್ಡವರಾಗಿದ್ದೀವಿ ಸೊ ತಿಂಡಿಗಳು ಸಾಕಷ್ಟು ಮಾಡಿರ್ತಾರೆ ಮನೆಯಲ್ಲಿ ಅದೆಷ್ಟೋ ವೆರೈಟೀಸ್ ಇಪ್ಪತ್ತೆಂಟು ವೆರೈಟಿ ಮೂವತ್ತು ವೆರೈಟಿ ಅದು ಏನೇನೋ ವೆರೈಟಿಗಳಿದೆ ಸೊ ಮಾಡ್ತಾ ಮಾಡ್ತಾಯಿರ್ತಾರೆ ಸೊ ಕೃಷ್ಣ ಜನ್ಮಾಷ್ಟಮಿ ಅಂದರೆ ಒಂದು ಭಾಳ ಅಧೂರಿಯಾಗಿರೋ ಒಂದು ಆಚರಿಸೋ ಒಂದು ಹಬ್ಬ ನಿಮ್ಮ ಫೇವ್ರೇಟ್ ಅಡುಗೆ ಯಾವುದು ಅಂತ ಹೇಳ್ಬಿಟ್ಟು ನಮ್ಮ ಫೇವ್ರೇಟ್ ಅಡುಗೆ ನಮ್ಮ ಮನೆ ಅಡುಗೆ ಸ್ಪೆಷಲ್ ಸ್ಪೆಷಲ್ಲು ಅಂದರೆ ನನಗೆ ಸ್ವಲ್ಪ ಸ್ವೀಟ್ಸು ಚೆನ್ನಾಗಿ ತಿಂತೀನಿ ನಮ್ಮ ಏನು ಅನ್ನ ಹುಳಿ ಸಾಂಬಾರು ಅಂದರೆ ಹುಳಿ ಆಮೇಲೆ ಕೂಟು ಅಂತ ಮಾಡ್ತೀವಿ ತಿಳಿ ಸಾರು ಮಾಡ್ತೀವಿ ಕಟ್ ಸಾರು ಅಂತ ಮಾಡ್ತೀವಿ ಏನೇನೋ ಮಾಡ್ತಾರೆ ನಮ್ಮ ಮನೆಯಲ್ಲಿ ಒಂಥರ ಭಾಳ ಚೆನ್ನಾಗಿರುತ್ತದೆಲ್ಲ ಎಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಅಂಡ್ ಒನ್ ಹ್ಯಾಪಿ ಕೃಷ್ಣ ಚರ್ಮ ಯು ಎಸ್ ಸರ್ ಇದಿಷ್ಟು ಗರಡಾಚಾರ್ಯ ಅವರ ಮಾತಾಗಿದ್ದು ಕ್ಯಾಮ್ರಾ ಪರ್ಸನ್ ಸಂತೋಷ್ ಜತೆ ಶಿಲ್ಪ ಬಿಟ್ವಿ ನ್ಯೂಸ್ ಬೆಂಗಳೂರು